ಒಂದು ಒಂಟಿ ಮನೇಲಿ ಪ್ರೇತಾತ್ಮಗಳು ಮನೆ ತುಂಬ ಓಡಾಡ್ತಿತ್ತು. ರಾತ್ರಿ ಡಿಸ್ಟರ್ಬೆನ್ಸ್ ಸಿಕ್ಕಾಪಟ್ಟೆ, ಮಾಡಿ ಮೇಲೆ ಎಲ್ಲ ಓಡಾಡ್ತಾರೆ, ಕೆಳಗಡೆ ಓಡಾಡ್ತಾರೆ, ಶೆಡ್ಡಲ್ಲಿ ಓಡಾಡ್ತಾರೆ. ಇವ್ರು ಹೋದ್ರೆ ಹಿಂದೆ ಬರ್ತವೆ. ನಾನು ಅಲ್ಲಿಗೆ ಹೋಗಿದ್ದೆ, ಆ ಸ್ಪಾಟ್ಗೆ ಹೋಗಿದ್ದೆ, ಅದು ಫೋಟೋಸ್ ಕೊಡ್ತೀನಿ. ಬಟ್ ಅವ್ರು ಮಾತಾಡೋಕ್ಕೆ ಭಯ ಬೀಳ್ತಾರೆ, ಯಾಕಂದರೆ ಇಲ್ಲಿ ಹಿಂಗಿದೆ ಅಂದರೆ ಅಕ್ಕಪಕ್ಕ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ಭಯ ಬೀಳ್ತು ಅಂತ ಅಂದ್ಬಿಟ್ಟು ಭಯ ಬೀಳ್ತಾರೆ. ಅದಕ್ಕೇ ಆ ಫೋಟೋಸ್ನ ರಿವೀಲ್ ಮಾಡಿ ತೆಗೆದುಬಿಡಿ. ಫೋಟೋ ತೆಗೆಯಬೇಕಾಗಿಲ್ಲ, ಬ್ಲರ್ ಆಗಿರಲಿ, ಕಳಿಸ್ರಿ. ಇನ್ನೂ ಒಂದು ಎರಡು ಮೂರು ಫೋಟೋ ಅವ್ರು ಕಳಿಸಿದ್ರು, ಅದನ್ನು ತೋರಿಸಿ ಪರವಾಗಿಲ್ಲ, ನಾನು ಅದನ್ನು ಕಳಿಸ್ಕೊಡ್ತೀನಿ, ಅದು ಹುಡುಕ್ತಾ ಇದ್ದೀನಿ. ಅದು ಒನ್ ಡೇ ಉಳ್ಕೊಂಡೆ ನಾನು. ನನ್ನ ಅನುಭವಗಳು ನನಗೆ ಮನೇಲಿ ಉಳ್ಕೊಂಡು ಮನೇಲಿ ಅವರು ಅವ್ರ ಮಿಸಸ್ನ ಕಳಿಸ್ಬಿಟ್ರು ಊರಿಗೆ, ನೀವು ಮನೆಗೆ ಹೋಗ್ರಿ ಅಂತ. ಅಲ್ಲಿ ಊರಿಗೆ ಹೋಗಿದ್ದೆ, ನಾನು ಬರ್ತೀನಿ ಅಂತ ಹೇಳಿರಲಿಲ್ಲ. ಅವರು ಅವ್ರ ಹೆಂಡತಿಗೆ ಧೈರ್ಯ ಜಾಸ್ತಿ ನಂಬಲ್ಲ. ಇವ್ರಿಗೆ ಈ ಅನುಭವಗಳು ಆಗ್ತಾ ಇದ್ದಾವೆ. ಏನು ಮಾಡಿದ್ರು ಲಾಸ್ ಆಗ್ತಾ ಇದೆ, ಕಳ್ಕೊಳ್ತಾ ಇದ್ದೀರಿ, ದೊಡ್ಡ ಬಂಗ್ಲೆ ಮನೆ ಒಳಗಡೆ ಎಲ್ಲ ಓಡಾಡ್ತಿರೋದು ಅವ್ರು ಕಾಣಿಸ್ತಾ ಇದೆ. ಅನುಭವ ಐತೆ ಅವ್ರಿಗೆ, ಅವ್ರಿಗೆ ಅನುಭವ ಆಗಿದೆ. ಅವ್ರ ಹೆಂಡತಿಗೆ ಅದು ಅನುಭವ ಬಂದಿಲ್ಲ. ಅದು ಒಂಥರ ಗಟ್ಟಿ ಧೈರ್ಯ, ಜೊತೆಗೆ ಅವರಲ್ಲಿ ಒಂಚೂರು ನೆಗೆಟಿವ್ ಇತ್ತು, ಅದನ್ನು ನಾನು ರಿಮೂವ್ ಮಾಡಿಕೊಟ್ಟ ಮೇಲೆ ಅವ್ರಿಗೆ ಇದ್ದ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು, ಅದು ಕಮ್ಮಿ ಆಗೋಯ್ತು. ಸೊ ಆಮೇಲೆ ಅವ್ರಿಗೆ ಗೊತ್ತಿಲ್ಲದಂಗೆ ಈ ಕೆಲಸ ಮಾಡ್ತಿದ್ರು. ಭಾಳಷ್ಟು ನೆಗೆಟಿವ್ಗಳನ್ನ ಒಂದು ನೈಟಲ್ಲಿ ಉಳ್ಕೊಂಡು ಹಿಡಿದಾಕಿದ್ದೀನಿ. ಆಮೇಲೆ ಅವ್ರು ಎಲ್ಲಿ ಹೊರಗಡೆ ಹೋದ್ರು ಕೂಡ ಫಾಲೋ ಮಾಡ್ತಾ ಇತ್ತು, ಅದು ಇವ್ರಿಗೆ ಗೊತ್ತಾಗ್ತಾ ಇತ್ತು. ಒಂಟಿ ಫಾರೆಸ್ಟಲ್ಲಿ ಒಂಟಿ ಮನೆ, ಇದೊಂಥರ ಈ ಯಾವುದೋ ಸಿನಿಮಾಗಳಲ್ಲಿ ಬರ್ತಲ್ಲ, ಯಾವುದೋ ಕಾಡಲ್ಲಿ ಒಂಟಿ ಮನೆಗಳಲ್ಲಿ ನೆಗೆಟಿವ್ಗಳಿರೋದು ಸಿನಿಮಾಗಳಲ್ಲಿ ಈ ಥರದ್ದಿದೆ. ಹೌದೌದು, ಒಂಟಿ ಮನೆ ಆ ಥರದ್ದು ಕೇಸ್ ಇದು. ಆ ಥರದ್ದು ಹೌದು. ಒಬ್ಬ ಇದು ಯಾವ ಊರು ಹೇಳ್ಬೋದಾ? ಹೌದು, ಮಂಗಳೂರು. ಮಂಗಳೂರು ಕಡೆ ಮಂಗಳೂರು ಕಡೆ ಅಂದರೆ ನನಗೆ ರಾತ್ರಿ 12 ಗಂಟೆಯಲ್ಲಿ ಕಾರಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ರು. ಇವ್ರು ಯಾಕಪ್ಪ ಇಲ್ಲಿ ನಿಲ್ಲಿಸಿದ್ರು ಅಂತ ನನಗೆ ಅನ್ನಿಸ್ತು. ಸರ್, ಇಲ್ಲಿ ಒಂದು ಸರ್ಪ ಓಡಾಡ್ತಿದೆ ಅಂದ್ಬಿಟ್ಟು ಕೆಳಗಿಡಿದ್ಬಿಟ್ಟು ಕರ್ಕೊಂಡು ಹೋಯ್ತವ್ರೆ. ಸರ್ಪ ಓಡಾಡ್ತದೆ ಸ್ವಾಮಿ, ಅದು ಬೆಳಗ್ಗೆ ನೋಡ್ಕೊಳ್ಳೋದು ನಡೀರಿ ಕರತ್ತಿದ್ದೆ. ಅವರು ಇಲ್ಲ ಇಲ್ಲಿ ಬರ್ತಿದೆ, ನಮಗೇನು ಮಾಡೋದಿಲ್ಲ ಅಂದರು. ನೀವು ಮಾಡೋದಿಲ್ಲ 12 ಗಂಟೆ ರಾತ್ರಿ ಸರ್, ಇಷ್ಟುದ್ದ ಗಿಡಗಳು ಬೆಳ್ಕೊಂಡಿದೆ ಎಲ್ಲಾನ ಒಳಗಡೆ ಕಾಣಿಸಲ್ಲ ಕಣ್ಣಿಗೆ. ಕೊನೆಗೆ ನಾನು ಕೈ ಮುಗಿದ್ಬಿಟ್ಟು ಪಟ್ಟು ಕಾರಲ್ಲಿ ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಅಲ್ಲಿಂದ ಮನೆಗೆ ಹೋದೆ. ಮನೆಯಲ್ಲಿ ಈ ಥರ ಮೋಲ್ಡ್ ಮೇಲೆ ದಪ್ಪ 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 ಅಂತ ಓಡೋದು, ಶೀಟ್ ಮೇಲೆ ಓಡೋದು. ಹೊರಗಡೆ ಬಂದು ನೋಡಿದ್ರೆ ಏನೂ ಕಾಣಿಸಲ್ಲ. ಆ ಮನೆಯೇ ಒಂಥರ ಭಯ ಆಗ್ತಿದೆ. ಮನೆ ಅದು ಬಂಗ್ಲೆ ಆದರೂ ಕೂಡ ಒಳಗಡೆ ಹೋಗೋಕ್ಕೆ ಭಯ ಆಗ್ತಿದೆ ಅವ್ರಿಗೆ. ಅದು ಏನಾಗಿದೆ, ಗಟ್ಟಿ ಧೈರ್ಯ ಮಾಡ್ಕೊಂಬಿಟ್ಟಿದ್ದಾರೆ ಅವರು. ಸುಮಾರು ಜನ ಸ್ವಾಮೀಜಿಗಳು, ಸುಮಾರು ಜನ ಪೂಜೆ ಮಾಡೋರು, ಸುಮಾರು ಜನ ಬಂದೋದ್ರು. ಕೊನೆಗೆ ಅಲ್ಲಿಂದ ಇನ್ನೊಂದು ಜಾಗ ನನಗೆ ಕರ್ಕೊಂಡೋದ್ರು. ಇದು ನಾವೆಲ್ಲ ಸ್ವಲ್ಪ ಇದಕ್ಕೆ ಲೀಸ್ಗೆ ಕೊಟ್ಟಿರೋ ಜಾಗ ಅಂತ ಅಂದ್ಬಿಟ್ಟು ಅಲ್ಲಿ ಪ್ರತಿ ಮನೆ ಒಳಗಡೆನೂ ಇವ್ರ ಹಿಂದೆನೇ ಓಡಾಡ್ತವೆ. ಭಯ ಆಗ್ತಿದೆ ಅಂದ್ರೆ ಅವ್ರ ಜೊತೆನಲ್ಲೇ ಯಾವಾಗ್ಲೂ ಇರುತ್ತೆ ಅಂತ ಆಯ್ತು. ಹೌದು, ಇವರೆಲ್ಲ ಹೊರಗಡೆ ಬರ್ತಾರೆ, ಹಿಂದೆ ಬರ್ತಿದೆ. ಡೇನಲ್ಲಿ ಕೂಡ ಡೈರೆಕ್ಟ್ ಡೇನಲ್ಲಿ ಕೂತ ಅವ್ರು ಹೇಳ್ತಾರಲ್ಲ ರಾತ್ರಿ ಆಗ್ಲೂ. ಹಾ, ಆಗ್ಲಿಲ್ಲ, ನನಗೆ ಸಾಯಂಕಾಲ 7 ಗಂಟೆಗೆ ಫುಲ್ ಕತ್ಲೆ ಆಗ್ಬಿಡ್ತು, ಫುಲ್ ಕತ್ಲೆ ಕಾಡು. ಸರ್, ನೀವು ಫೋಟೋಸ್ ಕಳಿಸಿ ಸಾಕು, ನಾನು ಚೆಕ್ ಮಾಡ್ತೀನಿ. ಇಲ್ಲ ಇಲ್ಲ, ತಾವೊಂದು ಸರಿ ಬನ್ನಿ ಅಂತಾರೆ. ಈಗ ನಾನು ಗುರುಜಿ ಅನಿಸ್ಕೊಳ್ಳೋ ಹೋಗ್ಲಿಲ್ಲ ಅಂದರೆ ನಾನು ಅದಕ್ಕೆ ಎದುರ್ಕೊಳ್ಳಲ್ಲ. ಆದರೆ ಜಾಗ ಎಲ್ಲೋ ಒಂದು ಕಡೆ ಯಾವುದೋ ಚೇಳೋ ಇನ್ನೊಂದು ಮತ್ತೊಂದು ಇದ್ರೆ ಮೊದಲೇ ಅನುಭವಿಸ್ತಾ ಇದ್ದೀವಿ ಕಾಲಲ್ಲಿ. ತಿರುಗಿ ಇನ್ಯಾಕಬೇಕು ಅಂತ ನನಗೆ ಭಯ ಬಿಡಲಿಲ್ಲ. ರಂಗು ಕತ್ಲೆ, ಕಾಲು ನಡೆಯೋಕ್ಕಾಗಲ್ಲ, ಕೈ ಹಿಡ್ಕೊಂಡು ಕರ್ಕೊಂಡಿದ್ರು. ಅಲ್ಲಿ ನನ್ನ ಕೈ ಬಿಟ್ಟರು. ಅಲ್ಲೊಂದು 6-7 ಮನೆ ಇದೆ, ಅಲ್ಲಿ ಯಾರ್ಯಾರು ಒಬ್ಬೊಬ್ಬರು ಒಬ್ಬೊಬ್ಬರು ಓಡಾಡ್ತವ್ರೆ. ಕೊನೆ ನಾನು ಟಾರ್ಚ್ ಓಪನ್ ಮಾಡಿದೆ, ಅದು ಒಂದು ಕಮ್ಮಿ ಅಂದರೆ ಒಂದು 1/2 ಕಿಲೋಮೀಟ್ರ್ ಟಾರ್ಚ್ ಬರ್ತಿದೆ. ನನ್ನ ಸೇಫ್ಟಿಗೆ ಮಡಗಿರ್ತೀನಿ. ಕೊನೆಗೆ ಪ್ರತಿಯೊಂದು ಜಾಗಕ್ಕೂ ಟಾರ್ಚ್ ಬಿಟ್ಟುಕೊಂಡು ಹೋದರೆ ಪ್ರತಿಯೊಂದು ಸ್ಪಾಟ್ನಲ್ಲೂ ನೆಗೆಟಿವ್ ಓಡಾಡ್ತಾಯಿದೆ. ಓಕೆ, ಸ್ಪಾಟ್ನಲ್ಲೂ ಓಡಾಡ್ತಾಯಿದೆ. ಕೊನೆಗೆ 10-12 ದಿನ ಟೈಮ್ ತೊಗೊಂಡೆ. ಒಂದು, ಅವರು ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ರು ಬಾಬಾ, ಅಷ್ಟು ನಂಬಿಕೆ ಇಟ್ಟಿದ್ರು. ಗುರುಜಿ, ನಿಮ್ಮದು ಒಂದು ವಿಡಿಯೋ ನಾನು ಬಿಡಲ್ಲ, ಎಲ್ಲ ಎಪಿಸೋಡ್ಗಳು ನಾನು ನೋಡ್ತೀನಿ, ಎಲ್ಲ ಎಪಿಸೋಡು ನಾನು ನೋಡ್ತೀನಿ. ನನಗೆ ನೀವೊಬ್ಬರೇ
ಇದಕ್ಕೆ ಲಾಯಕ್ಕು ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನ ಇಷ್ಟು ದೂರ ಕರೆಸಿದ್ದು. ನಾನು ಪೂಜೆ ಮಾಡೋರು ನೋಡಿದ್ದೀನಿ, ಹೋಮ ಮಾಡೋರು ನೋಡಿದ್ದೀನಿ, ನಮಗೆ ತಗಡುಗಳೆಲ್ಲ ಕೊಟ್ಟಿದ್ದಾರೆ, ಇದನ್ನು ಮಡ್ಕೊಂಡು ಪೂಜೆ ಮಾಡಿದ್ದಾರೆ ನೋಡಿ, ಆ ಬಾಗಿಲಿಗೆ ಮಡಿಕೆ ಕೊಟ್ಟಿದ್ದಾರೆ ಕಟ್ಟಿದ್ದೀನಿ, ಆಮೇಲೆ ಯಂತ್ರ ಕೊಟ್ಟಿದ್ದಾರೆ ನೋಡಿ, ತಲ್ದಿಮ್ ಕೆಳಗಡೆ ಇಕ್ಕಿದ್ದೀನಿ. ಕೊನೆಗೆ ಅಂತ ಒಂದು ರೂಮಲ್ಲಿ ನನ್ನ ಮನಗಸಿದ್ರು, ರೂಮಲ್ಲಿ ಮನಗಸಿದ್ರು ನಿಮ್ಮನ್ನ. ನನಗೆ ನನಗೆ ರಾತ್ರಿ ಎಲ್ಲ ಮನೆಗಲ್ಲಿ ಅಲ್ಲಿ ಡಿಸ್ಟರ್ಬ್ ನಿದ್ದೆ ಬಂದಿಲ್ಲ, ನಂಗೆ ನಿದ್ದೆ ಬಂದಿಲ್ಲ, ನನಗೆ ಅಲ್ಲಿ ಅಲ್ಲಿರೋದು ಗೊತ್ತಾಯಿತು. ರಾತ್ರಿ 2 ಗಂಟೆಯಲ್ಲಿ ನಾನು ಎದ್ದು ಕೂತ್ಕೊಂಡು ವಾರ್ನ್ ಮಾಡಿದೆ, ನಾನು ಯಾರು ಅಂತ ತಿಳ್ಕೊಂಡು ನನಗೆ ಡಿಸ್ಟರ್ಬ್ ಮಾಡಿ, ಇಲ್ಲ ಬಾಯಿ ಮುಚ್ಕೊಂಡು ಆಚೆ ಕಡೆ ಹೋಗ್ಬೇಕಂದ್ರೆ, ಸರ್ ಇದು ಕಿಟಕಿಯೆಲ್ಲ ತೆಗೆದ್ಬಿಟ್ರು ಒಳ್ಳೆ ಗಾಳಿ ಬರ್ತದೆ, ಕಿಟಕಿ ತೆಗೆದ್ಬಿಟ್ಟು ದೊಡ್ಡ ದೊಡ್ಡ ಕಿಟಕಿಗಳು, ಎದುರುಗಡೆನೆ ಫಾರೆಸ್ಟ್ ಕಾಣಿಸ್ತಾ ಇದೆ, ಕತ್ಲೆ ಕಾಡು, ಗಾಳಿ ಬೀಸ್ತಾ ಇದೆ. ನಾನು ಎದ್ದು ಕೂತ್ಕೊಂಡು ರಾತ್ರಿ 1:30-2 ಗಂಟೆಯಲ್ಲಿ ವಾರ್ನ್ ಮಾಡಿ, ಬೇಕಾ 5 ಗಂಟೆಗೆ ಮತ್ತೆ 7 ಗಂಟೆ ಫ್ಲೈಟು, 5 ಗಂಟೆಗೆ ಎದ್ದು ರೆಡಿಯಾಗಿ 5:45ಗೆಲ್ಲ ಹೊಟ್ಬಿಟ್ಟು ಅಲ್ಲಿಂದ. ಸೊ ಅದು ಒಂದು ನಮಗೆ ಒಂದು ಅನುಭವ, ಒಂಟಿ ಮನೆ ಅಂದರೆ ಯಾರೂ ನನಗೆ ತಿಳಿದಂಗೆ ಮನೆ ಕಟ್ಟಿ 6 ತಿಂಗಳು 1 ವರ್ಷ ದುಡ್ಡಿಲ್ಲ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಬಾರ್ದು, ದುಡ್ಡು ರೆಡಿ ಮಾಡಿಕೊಂಡು ಫಿನಿಶ್ ಮಾಡಬೇಕು. ಮನೆ ಕಟ್ಬಿಟ್ಟು ಯಾರೂ ಇಲ್ಲ ನಮಗಿಲ್ಲಿ ಒಬ್ಬರೇ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಬೀಗ ಹಾಕ್ಬಿಟ್ಟು ಬೇರೆ ಬೇರೆ ಕಡೆ ಸಿಟಿಗಳ ಕಡೆ ಬಂದು ಉಳ್ಕೊಂಬಿಟ್ರೆ ಆ ಮನೆ 100%-200% ಡೇಂಜರ್. ಸೊ ಈ ಥರದ್ದೊಂದು ನೆಗೆಟಿವ್ಗಳಲ್ಲಿ ಹೋಗಿ ವಾಸ ಮಾಡ್ತವೆ, ಅಲ್ಲೋಗಿ ವಾಸ ಮಾಡೋಕ್ಕೆ ಶುರು ಮಾಡ್ತವೆ ನೋಡಿ. ಆ ಮನೇಲಿ ನೋಡಿ ಹೇಳ್ತಾರೆ, ಯಾರೋ ಯಾರು ಬಂದರೂ ಈ ಮನೇಲಿ ಉಳ್ಕೊಳ್ಳಲ್ಲ ಸರ್, ಯಾರು ಬಂದರೂ ಖಾಲಿ ಮಾಡಿಬಿಡ್ತಾರೆ ಅಂದರೆ ಆ ಮನೆ ಒಳಗಡೆ ಉಳ್ಕೊಂಡಿರ್ತಾರೆ ನೆಗೆಟಿವ್ಗಳು, ಯಾವುದೇ ಕಾರಣಕ್ಕೂ ಅಲ್ಲಿ ಬದುಕೋದಕ್ಕೆ ಬಿಡಲ್ಲ, ಮನುಷ್ಯರು ವಾಸ ಮಾಡೋಕ್ಕೆ ಬಿಡಲ್ಲ. ಅವಿಷ್ಟ, ನಾವಿರೋ ಜಾಗದಲ್ಲಿ ನೀವಿರಬೇಡಿ, ನೀವಿರೋ ಜಾಗದಲ್ಲಿ ನಾನು ಬರಲ್ಲ, ನನಗೆ ಖಾಲಿ ಐತೆ, ನಾನು ಸ್ಟೋರೇಜ್ ಆಗಿದ್ದೀನಿ, ನನ್ನನ್ನು ತೆಗ್ಸೋ ಪ್ರಯತ್ನ ಮಾಡಬೇಡಿ. ಆ ಥರ ಸೈಲೆಂಟಾಗಿ ಗುಪ್ತವಾಗಿ ಕೂತ್ಕೊಂಡಿದ್ದಂಥ ಜಾಗಕ್ಕೆ ಹುಡುಕೊಂಡು ಹೋಗೋದಕ್ಕೆ ನಾನು ಇವತ್ತು ಈ ಕಾಲ ಅನುಭವಿಸ್ತಾ ಇದ್ದೀನಿ. ಅದು ಲಾಸ್ಟ್ ಎಪಿಸೋಡಲ್ಲಿ ಅದು ಬಂತು ಅಲ್ಲಿಂದ, ನೀನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹುಡುಕೊಂಡು. ಆ ಥರ ನಮ್ಮಂಥವ್ರಿಗೆ ತೊಂದರೆ ಕೊಡ್ತಾರೆ, ಸಾಮಾನ್ಯ ಮನುಷ್ಯರಿಗೆ ಏನೂ ಗೊತ್ತಿಲ್ಲದೆ ಅವ್ರಿಗೆ ಇದು ಎಷ್ಟು ತೊಂದರೆ ಕೊಡ್ತವೆ. ಇದ್ರ ಬಗ್ಗೆ ಫಸ್ಟು ತಿಳುವಳಿಕೆ ಜ್ಞಾನ ಅನ್ನೋದು ತಿಳ್ಕೊಳ್ಳಿ. ಯಾರೂ ಸುಳ್ಳು ಹೇಳಲ್ಲ, ಯಾವ ಸ್ವಾಮೀಜಿಗಳು ಸುಳ್ಳು ಹೇಳಲ್ಲ, ಅವ್ರವ್ರದ್ದು ಅವ್ರವ್ರ ಇದು ವಿದ್ಯೆ, ಅವ್ರವ್ರು ಕಲ್ತಿರೋ ಬುದ್ಧಿ, ಅವ್ರವ್ರಿಗಿರೋ ದೇವ್ರ ಏನು ಶಕ್ತಿ ಕೂಡ ನಮಗೆ ಗೊತ್ತಿರಲ್ಲ. ನಂದೊಂಥರ ಶಕ್ತಿ, ಇನ್ನೊಬ್ಬರದೊಂದು ಶಕ್ತಿ, ಇನ್ನೊಬ್ಬರದೊಂದು ಶಕ್ತಿ. ಆದರೆ ನಿಮ್ಗೆ ಎಲ್ಲಿ ಒಂದು ದೇವ್ರ ಅನುಗ್ರಹ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಕಳ್ಕೊತಿರ್ತೀರಾ, ಎಲ್ಲಿ ಒಳ್ಳೇದಾಗಬೇಕಂತ ಬರ್ದಿರ್ತಾನೆ ಅಲ್ಲಿ ಒಳ್ಳೇದಾಗುತ್ತೆ. ಕೆಲವು ಟೈಮ್ ಏನೂ ಇಲ್ಲ, ನಿಮ್ಮನ್ನು ಕುಂಡಿದ್ಬಿಟ್ಟು ಒಂದು ಪೂಜೆ ಮಾಡಿ ಒಂದು ತಡೆ ಹೊಡೆದು ಕಳಿಸ್ಬಿಟ್ರೆ ಚೆನ್ನಾಗಾಗ್ಬಿಡ್ತೀರ, ಸಿಂಪಲ್ಲಾಗಿಬಿಡುತ್ತೆ. ಕೆಲವ್ರನ್ನ ಸರ್ಕಸ್ ಹೊಡೆದ್ರೂ ಆಗಲ್ಲ, ಮುಂದಿನ ಎಪಿಸೋಡ್ನ ದಯವಿಟ್ಟು ಕಾಯ್ದು ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಮಿಸ್ ಮಾಡಿದಂಗೆ ತುಂಬ ಇಂಪಾರ್ಟೆಂಟು. ನೀವು ಯಾರು ಆ ಎಪಿಸೋಡ್ ನೋಡಿ ನಾನು ಫೋನ್ ಮಾಡೋದು ಮಟ್ಟೋದು ನಮ್ಗೆ ಈ ಥರದ್ದು ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಎಪಿಸೋಡ್ನ ಖುಷಿಯಾಗಾದರೂ ನೋಡಿ, ನಿಮ್ಮ ಜೀವನದಲ್ಲಿ ಒಂದು ಹೊಸ ದಾರಿ ಕಾಣಿಸುತ್ತೆ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಆಮೇಲೆ ಈಗ ಏನು ಇದೊಂದು ಕಾಡಿಂದು ಈ ಒಂಟಿ ಮನೆದು ಹೇಳಿದ್ರಿ, ಅದಕ್ಕೆ ಯಾವ ಥರ ಪರಿಹಾರ ಕೊಟ್ರಿ ಸರ್? ಏನು ಪರಿಹಾರ ಎಲ್ಲ ರಿಮೂವ್ ಮಾಡಿದೆ ಸರ್, ಎಷ್ಟಿದ್ವು ಕಂಪ್ಲೀಟ್ ರಿಮೂವ್ ಮಾಡಿದೆ, ಸುಮಾರು ಒಂದು 16-17 ಇತ್ತು ಸರ್. ಒಟ್ಟು ಗ್ಯಾಂಗೇ ಇದೆ 16-17. ಅವ್ರಿಗೆ ಹಸ್ಬೆಂಡು, ವೈಫ್ ಆ್ಯಂಡ್ ಹಸ್ಬೆಂಡು, ಆ ಹಳೆ ಮನೆಗಳಲ್ಲಿ ಅವ್ರಿದ್ದ ಮನೆಗಳಲ್ಲಿ ಎಲ್ಲ ಹುಡುಕಿ ಹುಡುಕಿ ಮೇಲ್ಗಡೆ ಓಡೋಗ್ತಿದ್ದವು, ಶೀಟ್ ಮೇಲೆ ದಬ್ಬ 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 ಅಂತ ಓಡಾಡ್ತಕ್ಕಂಥವು. ಅವು ಕಣ್ಣಿಗೆ ಇವ್ರಿಗೆ ಕಾಣಿಸ್ತಾ ಇತ್ತು, ಇವ್ರು ಹೋಗ್ತಾ ಇದ್ರೆ ಇವ್ರ ಪಕ್ಕದಲ್ಲೇ ಬರ್ತಿದ್ರೆ ಅವರು ಧೈರ್ಯ ತಗೊಂಬಿಟ್ಟಿದ್ರು, ಧೈರ್ಯ ತಗೊಂಬಿಟ್ಟಿದ್ರು. ನೋಡಿ ಹೆಂಗಾದ್ರೂ ಆಗಲಿ ಬಿಡು ಜೀವನ ಅಂತ ಅವರು ಡಿಸೈಡ್ ಮಾಡ್ಕೊಂಡು ಧೈರ್ಯ ತಗೊಂಬಿಟ್ಟಿದ್ರು. ಏನು ಜೀವನ ಮಾಡ್ತೀನಿ ನಾನು, ಹೆಂಗೆ ಸರ್ ಮಾಡ್ತೀರಿ ನೀವು ಒಂಟಿ ಮನೇಲಿ? ಸರ್ ಒಂದು ಕೊತ್ತಂಬರಿ ಸೊಪ್ಪು ತರಬೇಕಂದ್ರೆ ಹೆಚ್ಚು ಕಮ್ಮಿ 10 ಕಿಲೋಮೀಟ್ರ್ ಹೋಗಬೇಕು, ಹೆಂಗೆ ಸರ್ ಅಂದರೆ ನಮಗೆ ಅರ್ಜೆಸ್ಟ್ ಆಗಿಬಿಟ್ಟಿದೆ, ನಾವು ಹೆಂಗೆ ಹೇಳೋದು ಫೈನಲ್. ಅದು ಕಂಪ್ಲೀಟ್ ಕ್ಲಿಯರು ಈಗ ಅವರು ಕಂಪ್ಲೀಟ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಯಾಕಂದ್ರೆ ಅವರು ಒಂದೇ ಮಾತು ಹೇಳಿದ್ರು, ಪಾಪ ರಿಕ್ವೆಸ್ಟ್ ಮಾಡಿದ್ರು ನಂತರ
ಇದು ಯಾವ ಜಾಗ ಅಂತ ಹೇಳೋದು ಬೇಡ, ಎಲ್ಲಿ ಅಂತ ಹೇಳೋದು ಬೇಡ, ಯಾಕಂದ್ರೆ ಒಂಟಿ ಇರೋ ಜಾಗ ಅಂತ ಅಂದ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನು ಮಾತಾಡಿದೆ, ನನ್ನ ಭಾಷೆ ನೋಡಿದ್ರೆ ಪ್ರತಿಯೊಬ್ಬರಿಗೂ ಓ ಇಂಥವ್ರ ಅಂತ ಗೊತ್ತಾಗ್ಬಿಡ್ತು, ಯಾರು ನೋಡಿರ್ತಾರೆ, ಆಮೇಲೆ ನಮ್ಮ ಜಾಗ ಇಂಥದ್ದು ಗೊತ್ತಾಗುತ್ತೆ, ಅವರು ನಾಳೆ ದಿವಸ ಓ ಹಿಂಗಿತ್ತು ಅಂದರೆ ಇಂಥ ಜಾಗಕ್ಕೆ ಬರೋಕ್ಕೆ ಭಯ ಬೀಳ್ತಾರೆ. ದಯವಿಟ್ಟು ನಮ್ದು ಯಾವರು ಅಂತಲೂ ಹೇಳೋದು ಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಅವ್ರಿಗೊಂದು ನೋಡಿ, ನಾನು ಯಾವ ಎಪಿಸೋಡ್ ಮಾಡಿದ್ರು ಡೈರೆಕ್ಟಾಗಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡಾಗ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಒಬ್ರಿಗೆ ತೊಂದರೆ ಕೊಡೋಕ್ಕೆ ಹೋಗಲ್ಲ. ಯಾರು ಪ್ರೀತಿಯಿಂದ ಮಾತಾಡ್ತೀನಿ ಅಂದಿದ್ರು ಅಷ್ಟು ಜನಕ್ಕೆಲ್ಲ ನಾನು ಮಾತಾಡಿಸ್ತೀನಿ. ಸೊ ವೀಕ್ಷಿರೋದೊಂದು ವಿಶೇಷವಾದ ವಿಚಿತ್ರವಾದ ಒಂದು ಕೇಸು, ಒಂಟಿ ಮನೆ ಒಂದು ಕಾಡಲ್ಲಿ. ಅದು ಹೇಳಿದ್ರು ಸುಮಾರು ಅದರಲ್ಲಿ ಆತ್ಮಗಳು ತೊಂದರೆಗಳಿತ್ತು. ಸೊ ಅವುಗಳನ್ನ ಬಗೆಹರಿಸ್ಕೊಟ್ಟಿದ್ರೆ ಎಷ್ಟು ದಿನಗಳಲ್ಲಿ ಇದು ಬಗೆಹರಿತು ಸರ್? ಎಷ್ಟು ದಿನ ಆಯ್ತು ಇದನ್ನು? ಇದು ಹೆಚ್ಚು ಕಮ್ಮಿ 11-12 ದಿನ ಆಯಿತು. 12 ದಿನ ಎರಡೂ ಕಡೆ ಕೈ ಹಾಕ್ಬೇಕಾ ಸರ್? ಒಟ್ಟಿಗೆ ಆಗಲ್ಲ. ವ್ಯಕ್ತಿಗಳ ಮೇಲೆ ಮತ್ತು ಮನೆ ಮೇಲೆ, ವ್ಯಕ್ತಿ ಮೇಲೆ ಮನೆ ಮೇಲೆ, ಅದಲ್ಲದೆ ಅವ್ರಿಗೆ ಸಂಬಂಧಪಟ್ಟಿದ್ದು ಇನ್ನೂ 3-4 ಮನೆ ಇತ್ತು ಅವು ಕೂಡ ಸುಮಾರು ಒಂದು 200 ಮೀಟರ್ ದೂರದಲ್ಲಿ. ಮಿಡ್ಲ್ ಕ್ಲಾಸ್ ಕಂಪ್ಲೀಟ್ ಕ್ಲಿಯರ್, ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಿ ಅವ್ರಿಗೆ ಪ್ರೂವ್ ಮಾಡಿ ನಾನಿವತ್ತು ಆರಾಮಾಗಿದ್ದಾರೆ. ಇವಾಗಲೂ ಫೋನ್ ಮಾಡಿ ತುಂಬ ಶಾಂತಿಯಾಗಿದೆ, ನನ್ನ ಮನಸ್ಸು ತುಂಬ ಕೂಲ್ ಆಗಿದ್ದೀನಿ. ಅವ್ರ ಮನೆ ಒಳಗಡೆ ಒಂದು ದೀಪ ಹಚ್ಚಿದ್ರೆ ಗಂಡ ಹೆಂಡತಿಗೆ ಜಗಳ ಆಗ್ತಾಯಿತ್ತು, ಈಗ ಕರೆಕ್ಟ್ ಇದೆ. ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ, ಇಷ್ಟು ತೊಂದರೆ ಅನುಭವಿಸಿದ್ದಾರೆ ಪಾಪ. ಈಗ ಆರಾಮಾಗಿದ್ದಾರೆ, ಚೆನ್ನಾಗಾಗಿದ್ದಾರೆ. ಓಕೆ, ಸೊ ವಿಚಾರ ಕೇಳಿಸ್ಕೊಂಡಿದ್ದೀರಾ, ತುಂಬಾ ಒಂದು ಐತ್ರಿ ಗಂಭೀರವಾದ ವಿಚಾರ. ಏನಕ್ಕೆಂದರೆ ಒಂದೇ ಸಣ್ಣ ಮಾತು, ಒಂಟಿ ಮನೇನ ಬಿಡಬೇಡಿ, ಅರ್ಧಂಬರ್ಧ ಕಟ್ಟಿ ನಿಲ್ಲಿಸ್ಬೇಡಿ, ಕಂಪ್ಲೀಟ್ ಕಟ್ಟಿ ಫಿನಿಶ್ ಮಾಡಿ. ಫಿನಿಶಿಂಗ್ ಇಲ್ಲಾಂದರೆ ದುಡ್ಡು ಹಂಚ್ಕೊಂಡು ಪೂರ್ತಿಯಾಗಿ ಒಂದೇ ಸರಿ ಮಾಡಿಸಿ, ಆಮೇಲೆ ನಮ್ಮ ಮನೆ 2-3 ಕಡೆ ಐತೆ ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟು ನನಗೆ ಬೀಗ ಹಾಕ್ಬಿಟ್ಟು ಬಾಡಿಗೆನೂ ಕುಡ್ದಂಗೆ ಮಡಗೋದನ್ನ ಕಲ್ತ್ಕೋಬೇಡಿ. ಯಾಕಂದ್ರೆ ವಾಸ ಇರಬೇಕಷ್ಟೇ. ಯಾವ್ದಾರ ಒಂದು ಕೆಟ್ಟ ಆತ್ಮಗಳು ಮನೆ ಮಟ್ಟ ಇಲ್ದಿರ್ತಕ್ಕಂಥ ಅಲ್ದಿರ್ತಾವೆ, ಓ ಯಾವುದೋ ಮನೆ ಬೀಗ ಹಾಕಿದ್ದಾರೆ, ನಾನು ಇಲ್ಲಿ ಸೆಟ್ಲ್ ಆಗ್ಬೋದು ಅಂತ ಬಂದು ಸೇರ್ಕೊಂಡ್ಬಿಡ್ತವೆ ಅತೃಪ್ತ ಆತ್ಮಗಳು. ಆವಾಗ ಇದೇ ನನ್ನ ಮನೆ ಅಂತ ಶೋಕಿ ಮಾಡ್ತಿರ್ತೇವೆ, ಬೇರೆಯವ್ರು ಬರೋಕ್ಕೆ ಬಿಡಲ್ಲ ಅಲ್ಲಿ. ಸೊ ಇವೆಲ್ಲ ಒಂದು ಗಂಭೀರವಾದ ವಿಚಾರಗಳು ನಿಮ್ಮ ಗಮನಕ್ಕಿರಲಿ ಅಂತೇಳಿ ಇದೊಂದು ವಿಚಾರಗಳು ಹೇಳ್ತಾ ಇದ್ದಾರೆ. ಸೊ ಇನ್ನೂ ಸಾಕಷ್ಟು ವಿಚಾರಗಳು ಅವ್ರ ಜೊತೆ ಮಾತಾಡೋದೈತೆ, ಮುಂದಿನ ಎಪಿಸೋಡ್ಗಳಲ್ಲಿ ಅವುಗಳನ್ನ ನಾನು ಮಾತಾಡಿಸ್ತೀನಿ. ಸಾಧ್ಯವಾದರೆ ಈ ಒಂದು ವಿಡಿಯೋಗಳು ಯಾರಿಗೆ ತೊಂದರೆಯಲ್ಲಿದ್ದವ್ರಿಗೆ ಈ ಥರ ನೆಗೆಟಿವ್ಗಳದ್ದು ಅವರಿಗೆ ಈ ವಿಡಿಯೋಗಳು ಶೇರ್ ಮಾಡಿ ಅವ್ರಿಗೆ ಸಹಾಯ ಆಗ್ಬೋದು. ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.